ಮೂಡಲಗಿ ತಾಲೂಕಿನ ವಡೇರಹಟ್ಟಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ಲಕ್ಕವ್ವ ಅಡಿವೆಪ್ಪ ಹಾದಿಮನಿ, ಉಪಾಧ್ಯಕ್ಷರಾಗಿ ಲಕ್ಷ್ಮೀಬಾಯಿ ಸಿದ್ದಪ್ಪ ಹೊಳೆಕರ ವಿರೋಧವಾಗಿ ಗುರುವಾರ ಆಯ್ಕೆಯಾಗಿದ್ದಾರೆ. ಶಾಸಕ ಸತೀಶ್ ಜಾರಕಿಹೊಳಿ ಮತ್ತು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾರ್ಗದರ್ಶನ ಮೇಲೆ ವಡೇರಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ. ಇದರಿಂದ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಗೋಕಾಕ್ನ ಹಿಲ್ ಗಾರ್ಡನ್ ಕಚೇರಿಯಲ್ಲಿ ಶಾಸಕರಿಗೆ ಸತ್ಕರಿಸಿ ಅಭಿನಂದನೆ ಸಲ್ಲಿಸಿದರು. ಮೂಡಲಗಿ ತಾಲೂಕಿನ ವಡೇರಹಟ್ಟಿ ಗ್ರಾಮದಲ್ಲಿ ಇವತ್ತು ನಡೆದಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಹಾಗೂ ನಮ್ಮ ಅರವಾಯಿ ಭಾಗದ ಶಾಸಕರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಒಂದು ಇಬ್ಬರು ಸೂಚನೆ ಮೇರೆಗೆ ಇವತ್ತು ಇನ್ನುಳಿದ ವಡೇರಟ್ಟಿ ಹಾಗೂ ಪುಲಗಡ್ಡಿ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಸರ್ವ ಸದಸ್ಯರ ಒಂದು ನೇತೃತ್ವದಲ್ಲಿ ಇಂದು ಅವಿರೋಧವಾಗಿ ಅದು ಆಯ್ಕೆಯಾಗಿದೆ. ಇನ್ನು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಹಾಗೂ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸರ್ಕಾರದಲ್ಲಿ ಇರತಕ್ಕಂಥ ವಿವಿಧ ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ತಂದು ದೀನದಲಿತರು, ಬಡವರು, SC ST ಇನ್ನುಳಿದ ಅನೇಕ ಒಂದು ಅಲ್ಲಿ ಇರ್ತಕ್ಕಂಥ ಗ್ರಾಮದೊಳಗೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಸೂಚನೆ ಅನ್ನೋದಕ್ಕಿಂತಲೂ ಅದು ನಮ್ಮ ಕರ್ತವ್ಯ ಅಂತ ಕರ್ತವ್ಯತ್ತ ಭಾವಿಸಿ ವಡೇರಟ್ಟಿ ಗ್ರಾಮವನ್ನು ನಾವು ಇಡೀ ಜಿಲ್ಲೆಯೊಳಗೆ ನಾವು ಮಾದರಿ ಗ್ರಾಮವನ್ನಾಗಿ ಮಾಡಿ ತೋರಿಸ್ತು ಅಂತಕ್ಕಂಥದ್ದನ್ನು ನಾನು ಅವರಿಬ್ಬರ ಪರವಾಗಿ ನಾನು ಇಲ್ಲಿ ಮಾತನ್ನು ಕೊಡ್ತಾಯಿದ್ದೆ. ಈ ಸಂದರ್ಭದಲ್ಲಿ ಪಾಂಡು ಮನ್ನಿಕೇರಿ, ಚಂದ್ರು ಮೋಟೆಪ್ಪಗೋಳ, ಸಿಲ್ದಿಂಗ್ ಗಿಡೋಜಿ, ಗಣಪತಿ ಪೂಜೇರಿ, ದಿಲೀಪ್ ಭಜಂತ್ರಿ, ಸುರೇಶ್ ಪಾಟೀಲ್, ಅರ್ಜುನ್ ಕರ್ಜಗಿ, ಮಲ್ಲು ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಉಮೇಶ್ ನಂದಗಾಂವ್, SNIN TV, ಗೋಕಾಕ್.